ಹೇಳಿ ಬೇಡ್ರೆ. ಒಮ್ಮೇನಾಗಿದ್ರಪ್ಪ ಅಂತಂದ್ರ, ನನ್ನಂತ ಶಾಣೆ ಒಂದ್ ಚಡ್ಡಿ ತಗೊಂಡ್ಬಿಟ್ಟು, ಚಡ್ಡಿ ಪಾಟಿ ಅಲ್ಲ, ನಮ್ಮಂತ ಶಾಣೆ ಒಂದ್ ಚಡ್ಡಿ ತಗೊಂಡ್ಬಂದಿದ್ದಂತ ಅವನೊಂದು ಆಸೆ ಇತ್ತು. ಏನ್ರಿಪ್ಪ ಅಂತಂದ್ರ, ಅವಂದು ತಂದ ಚಡ್ಡಿ ಊರ್ ಮಂದಿಲ್ಲ ನೋಡ್ಬೇಕಂತ ಆಸೆ ಇತ್ತು. ಎಲ್ಲದೂ ಒಂದೊಂದು ಆಸೆ ಇರ್ತದೆ ನೋಡ್ರಿ, ಕೊಡಿಗೆ ಬಾಳೆ ತಿರುಗಿ ನೋಡ್ಲಿ, ಮೊಬೈಲ್ ಫೋನ್ ಮಾಡ್ಲಿ, ಎಲ್ಲ ಒಂದೊಂದು ಆಸೆ ಇರ್ತಾವ. ಹಂಗ ಇವ್ನು ಏನಿತ್ತಪ್ಪ ಅಂತಂದ್ರ, ಇವ್ ತಂದ ಚಡ್ಡಿ ಊರ್ ಮಂದಿಲ್ಲ ನೋಡ್ಬೇಕಂತ ಆಸೆ ಇರ್ತಂತ. ನಿಮ್ಗೆ ಹೇಳ್ತೇನ್ರಿ, ಚಡ್ಡಿ ನೋಡ್ರ ಒಳಗೆ ಹಾಕುತ್ತಿದ್ದ, ಮ್ಯಾಳಲ್ಲಿ ಲುಂಗಿಸುತ್ತಿದ್ದ. ಹಿಂಗಂದ್ರೆ ನಾನು ಚಡ್ಡಿ ಹೆಂಗ್ ನೋಡ್ಬೇಕು ಮಂದಿ ಅಂತ ವಿಚಾರ ಮಾಡಿದ. ಏ ಹಿಂಗಾದ್ರೆ ಕೆಲಸ ಆಗುದಿಲ್ಲ ಅಂದ. ಗಬಕ್ನ ಲುಂಗಿ ಬಿಚ್ಚಿದವನ ಹೆಗಲ ಮೇಲೆ ಹಾಕೊಂಡ, ಚಡ್ಡಿ ಕಾಣಕ್ ಇತ್ತು. ನಿಮ್ಗೆ ಹೇಳ್ತೇನ್ರಿ, ಇಡೀ ಊರು ತುಂಬಾ ಹೇಳ್ದ, ಸಂದಿ ಬಂದಿ ಹಿಡ್ಕೊಂಡು ಎಲ್ಲ 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 ತಿರ್ಗ್ಯಾಡಿ 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 ಚಡ್ಡಿ ತೋರಿಸಿದ ತಿಳ್ಚಂದ ಮನಿಗೆ ಬಂದ್ರಿ ಆನಂದದಿಂದ. ಮನ್ಯಾಗ ಬಂದು ಒಳಗ್ ಬಂದು ನೋಡ್ತಾನೋ, ಚಡ್ಡಿ ಮನ್ಯಾಗ ಬಿಟ್ಟೋಗಿದ್ದಂತೆ. ಹಂಗ ಏನ್ಕೇನ್ರ ಎಡಗಟ್ಟುಗಳು ಹಾಕಿರ್ತಾವು, ಏನೋ ಮಾಡುದಿದ್ರು ಅದನ್ನ ನೆನಪಿನ್ಯಾಗ ಇಟ್ಕೊಂಡು ಕರೆಕ್ಟ್ ಲೆಕ್ಕದಾಗಿದ್ರೆ ಮಾಡ್ರಿ, ಇಲ್ಲಂದ್ರೆ ಮನ್ಯಾಗ ಚಡ್ಡಿ ಬಿಟ್ಟು ಊರು ತುಂಬ ತಿರ್ಗ್ಯಾಡಿ ಪರಿಸ್ಥಿತಿ ಆಗ್ಬಾರ್ದ. ಧನ್ಯವಾದಗಳೊಂದಿಗೆ. ಸಾಬು ಸಂದಳ್ಳಿ ಸಾಬು ಹೊನ್ನಳ್ಳಿ ಅಭಿಮಾನಿಗಳ ಬಳಗ, ಹೊನ್ನಳ್ಳಿ 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 ಎಷ್ಟು ಶೆಟ್ಟು ಬರ್ತು ನೋಡಿ, ಸ್ವನ್ನಳ್ಳಿ ಸ್ವನ್ನಳ್ಳಿಪ್ಪ ತಪ್ಪಾತ್ ಬಿಡ್ರಪ್ಪ ಮರ, ಎಲ್ಲಿ ಬಡಿತೀರಿ ಆ ಮನೆ ಅಂತ. ಆ ನಮನಿ ಅಂತ ಬಿಟ್ರಿ, ಏನ್ ದೊಡ್ಡ ಮಹಾ ತಪ್ಪ ಅಂತ ಹೇಳಿ, ಆ ಆತ್ಮೀಯ ಗೆಳೆಯರಿಗೆ ಕೂಡ ಅಜ್ಜ ಆಯುರ್ವಾದಕ ಭಾಗ್ಯಗಳನ್ನ ಕೊಟ್ಟು ಕಾಪಾಡಿ ಅಂತ ಆಶಿಸುತ್ತಾ ಅವರಿಗೂ ಕೂಡ ನಾನು ನಮ್ಮನ್ನು ಸಲ್ಲಿಸ್ತಾ ಇದ್ದೀನಿ. ಅಪ್ಪು ಟೇಲರ್ ಇವರು ಕೂಡ 100 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಆ ಮಹಿಳೆಯರಿಗೂ ಕೂಡ ಬಾಬಾ ಸಕಲ ಸೌಭಾಗ್ಯಗಳನ್ನು ಕೊಟ್ಟ ಕಾಪಾಡಲಿ ಅಂತ ಆಶಿಸುತ್ತಾ ಅವರಿಗೂ ಹಾಗೂ ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತ 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 ಅಂತ ಕೂಡಿ ನಮ್ಮನ್ನುಗಳನ್ನ ಸಲ್ಲಿಸ್ತಾ
ಮೈಕಟ್ಟ ನೋಡಿ ಮೈ